ಸಮಯವನ್ನ ನಿಗದಿಪಡಿಸಿದ್ವಿ, ಈಗ ಬಂದಿದೀವಿ. ನಿಮ್ಮ ಈ ಮ್ಯಾನೇಜರ್ ನಿಮ್ಮ ಹೆಸರೇನಪ್ಪ? ನಿಮ್ಮ ಹೆಸರು ವಿಷ್ಣು ಅವ್ರು ಮಾತಾಡಿದ್ರು. ಅವರು ಎರಡ್ ಮೂರ್ ಸಾರಿ ನಿಮ್ಮನ್ನ ಮಾತಾಡಿದರೆ ಮತ್ತೆ ಅವರು ಕರೆನೂ ಸ್ವೀಕರಿಸಲ್ಲ, ಮತ್ತೆ ಕರೆನೂ ಮಾಡಲ್ಲ, ಸಂಧಾನಕ್ಕೂ ಬರಲ್ಲ ಅಂದ್ರು. ಸಂಧಾನ ಮಾಡದಿರೋದು ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಈಗ ನಿಮ್ಮ ಈಗ ನೀವೇನ್ ಹೇಳ್ತಾ ಇದ್ರಿ, ಈ ಏನ್ ಸಮಸ್ಯೆಗಳಿದೆ, ಎದುರಿಗೆ ಬಂದು ಮಾತಾಡಬೇಕು, ಫೋನ್ ಅಲ್ಲಿ ಮಾತಾಡೋದು ಇಷ್ಟೇ. ಈಗ ಈಗ ನೀವು ಏನ್ ಹೇಳ್ತೀರಿ ಮುಂದಕ್ಕೆ? ಸರ್, ಇದು ಸೋಮವಾರದಿಂದ ನಡೀತಾ ಇದೆ, ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ಇದು ಸೋಮವಾರದಿಂದ ನಡೀತಾ ಇದೆ. ನಾವು ಸೋಮವಾರದಿಂದ ಆಲ್ಮೋಸ್ಟ್ ಆಲ್ ಎಲ್ಲಾ ದಿವಸ, ಸರ್ ಇವಾಗ ಆಲ್ಮೋಸ್ಟ್ ಇದು ನಾಲ್ಕನೇ ದಿವಸಕ್ಕೆ ಕಂಟಿನ್ಯೂ ಆಗಿದೆ. ಎವ್ರಿ ಡೇ ಸರ್, ದಿನ ಬಂದು ಅವ್ರ ಹತ್ರ ನಾವ್ ಏನ್ ನಮ್ಗೆ ಏನ್ ಮಾಡಕಾಗತ್ತೆ ಅನ್ನೋದನ್ನ ನಾವು ತಿಳಿಸಿದೀರಿ ಸರ್ ಆಲ್ರೆಡಿ ನಮ್ಮ ಹುಡುಗರಿಗೆ. ಈಗ ನೀವು ಇವ್ರ ಜೊತೆ ಮಾತಾಡಿದ್ರೆ ಸತ್ಯ, ಅದು ಸತ್ಯ. ಈಗ ನೀವು ಇವ್ರ ಜೊತೆ ಮಾತಾಡಿದ್ರೆ ಸತ್ಯ. ಈಗ ನಮ್ಮ 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 ಮುಖಾಮುಖ ಭೇಟಿ ಯಾವಾಗ ಮಾಡ್ತೀರಿ? ಯಾವಾಗ ಚರ್ಚೆ ಕುತ್ಕೋತೀರಿ? ನಮ್ಮ ಮುಖಾಮುಖ ಚರ್ಚೆ ಯಾವಾಗ ಮಾಡ್ತೀರಿ? ನಮ್ಮ ಜೊತೆಲಿ ನಾವು ಮಾತಾಡ್ಬೇಕು. ಎಲ್ಲರಿಗೂ ಸಮಸ್ಯೆ ಏನಿದೆ ಅದೆಲ್ಲ ಬಗೆಹರಿತದೋ ಬಗೆಹರಿಯಲ್ವೋ ಅದು ಎರಡು, ಅದು ಸೆಕೆಂಡ್ರಿ. ಅದು ನಮ್ಮ ಜೊತೆ ನೀವು ಯಾವಾಗ ಮಾತಾಡಕ್ ಮಾತುಕತೆ ಕೂತ್ಕೋತೀರಿ? ಈಗ ಇಲ್ಲಿ ತನಕ ನೀವೇನ್ ಸಂಧಾನಕ್ಕೆ ಪ್ರಯತ್ನ ಪಟ್ಟು ವಿಫಲತೆ ಹೊಂದಿದೆ ಅದನ್ನ ಬದಿಗೊತ್ತಿ, ಮುಂದಕ್ಕೇನ್ ಮಾಡ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿ. ಇದ್ರ ಬಗ್ಗೆ ನೀವು ಯಾವಾಗ ನಮ್ ಜೊತೆ ಮಾತುಕತೆ ಕೂತ್ಕೋತೀರ ನೇರವಾಗಿ? ನೇರವಾಗಿ ಮಾತುಕತೆ ಮಾಡ್ಲಿಕ್ಕೆ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಟೈಮಿಂಗ್ ನಾನು ತಿಳಿಸಲಿಕ್ಕೆ ಬರಲ್ಲ ಸರ್. ತಮ್ಮಲ್ಲೇನಂದ್ರೆ ನಾನು ಒಂದು ಸಮಯ ಕೊಡ್ತೀನಿ, ಅದಕ್ಕೆ ಅದು ಯಾವಾಗ ಆಗುತ್ತೆ. ಎಷ್ಟೊತ್ತಲ್ಲಿ ತಿಳಿಸ್ತೀರ ಆ ಸಮಯ? ಅದು ಎಷ್ಟೊತ್ತಾಗುತ್ತೆ ನಿಮ್ಗೆ ಆ ಸಮಯ ನಿಗದಿಪಡಿಸಕ್ಕೆ? ಸಮಯ ನಿಗದಿಪಡಿಸಕ್ಕೆ ನಾನು ಕೇಳ್ಬೇಕಾಗುತ್ತೆ ಸರ್. ಕೇಳ್ಬಿಟ್ಟು ನಮ್ಗೆ ಎಷ್ಟೊತ್ತಿಗೆ ಫೋನ್ ಮಾಡ್ತೀರಿ? ಅಲ್ಲ, ಸಮಯ ವ್ಯರ್ಥ ಮಾಡಿದ್ರಾಗಲ್ಲ. ಈಗ ನೀವು ಮಾತಾಡಕ್ಕೆ, ನೀವು ನೇರವಾಗಿ ಮಾತಾಡಕ್ಕೆ ನಿಮ್ ಕೈಲಿ ಅಷ್ಟು ಪವರ್ ಇಲ್ಲ. ಮತ್ತೆ ಬೇರೆ ನಿಮಗೆ ಮೇಲ್ಪಟ್ಟವ್ರ ಹತ್ರ ಅದಕ್ಕೆ ಸಮಯ ಕೋರಿ ನೀವು ಹೇಳ್ತೀರಿ, ಅದನ್ನ ಎಷ್ಟೊತ್ತಲ್ಲಿ ತಿಳಿಸ್ತೀರಾ? ನೀವು ಮಾತಾಡೋ ಡೈರೆಕ್ಟ್ ಆಗಿ ನಾನೇ ನಿಮ್ಗೆ ಒಂದು ಸಮಯ ಹೇಳಿ, ಆ ಸಮಯಕ್ಕೆ ಆಗಿಲ್ಲ ಅಂತಂದ್ರೆ ಸೊ ಅದು ತುಂಬಾ ಏನಂದ್ರೆ ಅದು ಅದು ಒಳ್ಳೆ ರೀತಿಯಾದ ಅಪ್ರೋಚ್ ಅಲ್ಲ ಸರ್ ನನ್ನ ಪ್ರಕಾರ. ಯಾಕಂದ್ರೆ ಅವ್ರು ಕೇಳಿ ನಿಮ್ಗೆ ತಿಳಿಸಿ ಅದು ಮಾತಾಡಿ ಸಂಧಾನ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಇಟ್ ವಿಲ್ ಮೇಕ್ ಸೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಆಯ್ತು ಆಯ್ತು. ಈಗ ಸಾಮಾಜಿಕ ಜಾಲತಾಣ ಬಲಿಷ್ಠವಾಗಿದೆ, ದೂರವಾಣಿ ಕರೆ, ನೀವು ಯಾರು ಮೇಲ್ಪಟ್ಟ ಹತ್ರ ಯಾರು ಅಧಿಕಾರಿಗಳ ಹತ್ರ ಮಾತಾಡ್ತೀರಿ ಅವ್ರ ಹತ್ರ ಮಾತಾಡಿ ನನಗೆ ಎಷ್ಟೊತ್ತಿಗೆ ನಿಗದಿಪಡಿಸ್ತೀರಿ? ಕಾಲಾವಕಾಶ ಅಂದ್ರೆ ಇವತ್ತೆಲ್ಲ ಬೇಕಾ? ಒಂದು ಒನ್ ಅವರ್ ಬೇಕಾ? ಒಂದ್ ಗಂಟೆ ಟೈಮ್ ಬೇಕಾ? ಎರಡ್ ಗಂಟೆ ಟೈಮ್ ಬೇಕಾ? ಇವತ್ತೆಲ್ಲ ಬೇಕಾ ಅಂತ ನಾ ಕೇಳ್ತಾ ಇರೋದು ನಿಮ್ಗೆ. ಅಲ್ಲ ಸರಿ ಇವ್ರೆ, ನೀವು ಆಯ್ತಪ್ಪ, ನೀವು ನಿಮ್ಗೆ ಹೇಳ್ದಂಗೆ ಆಗ್ಲಿ, ಅದಕ್ಕೆ ಅದಕ್ಕೊಂದು ಸಮಯ ಅಂತ ಇರ್ತದಲ್ವಾ? ಇವತ್ತಾಗತ್ತಾ? ಈಗ ನೀವೇ ಹೇಳ್ತಾ ಇದ್ರೆ ನಾಲ್ಕ ದಿನದಿಂದ ಮಾಡ್ತಾ ಇದಾರೆ ಅವರು ಪ್ರತಿಭಟನೆಗಳು ಮಾಡ್ತಾ ಇದಾರೆ. ಹೇಳ್ತೀನಿ ಕೇಳ್ತೀನಿ ಅಂದ್ರೆ ಬೇಡ ಸರ್, ಟೈಮ್ ಕೊಟ್ಬಿಡಂತ. ಈಗ ಈಗ ಬೇಡಿಯವ್ರೆ, ನಾಳೆ ಸಂಜೆಗೆ ಐದು ಗಂಟೆಗೆ, ನಾಳೆ ಸಂಜೆಗೆ ಐದು ಗಂಟೆಗೆ ನಿಗದಿಪಡಿಸಿ. ನಾಳೆ ಸಂಜೆ ಐದು ಗಂಟೆಗೆ ಸರ್, ಅದನ್ನ ತಿಳ್ಕೊಂಡು ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ತಮಗೆ ತಿಳಿಸ್ಕೊಡ್ತೇನೆ.
ನಾಳೆ ಸಂಜೆ 5 ಗಂಟೆಗೆ, ಇದು ಅರ್ಧ ಗಂಟೆ 1 ಗಂಟೆ ಬೇಡವೇ ಬೇಡ, ನಾಳೆ ಸಂಜೆ 5 ಗಂಟೆಗೆ ನೀವು ನಮಗೆ ನಿಗದಿ ಸಮಯ ನಿಗದಿಪಡಿಸಿ. ನೀವು ಕೇಳ್ಕೊಂಡು ಅನ್ಕೊಂಡು ಕೋಳಿ ಕೇಳಿ ಮಸಾಲೆ ಹರಿತಾರೆ ಏನ್ರಿ? ಏನ್ರಿ ಇವ್ರು ಈ ಮ್ಯಾನೇಜರ್ ಹಂಗಂತಾರೆ, ನೀವ್ ಹಿಂಗಂತೀರಿ, ಇವ್ರ ಕತೆ ಏನ್ರಿ? ಹಂಗಾರೆ ಇವ್ರ ಪಾಡಿ ಏನ್ರಿ? ಹಂಗ ನಿಮ್ ಅವ್ರಿಗಂತ ಇನ್ನೊಬ್ರು ಕೇಳ್ಬೇಕನ್ರಿ? ಹಂಗಾರೆ ಎಲ್ರಿ ಅವ್ರು ಅಗರ್ಭ ಶ್ರೀಮಂತ ಎಲ್ರಿ ಅವ್ರವ್ರು? ಏನ್ ಬ್ರಹ್ಮಂತಕ್ಕೆ ಹೋಯ್ತಾರೆ ಅನ್ನ ಕಾಣ್ತಾರೆ ಸರ್, ಒಬ್ಬೊಬ್ಬರಿಂದ 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 ಬ್ರಹ್ಮ ವಿಷ್ಣು ಮಹೇಶ್ನ ಹತ್ರ ಹೋಯ್ತಿರೇನ್ರಿ? ಅಲ್ಲ ನಾನು ಅರ್ಥ ಮಾಡ್ಕೊಂಡೆ ಮಾತಾಡ್ತಿರೋದು. ನಾಳೆ ಸಂಜೆ 5 ಗಂಟೆ ಗಂಟ ನಿಗದಿಪಡಿಸಿದ್ರು ಸಹ ನೀವು ಮತ್ತೆ ಕೇಳಬೇಕು ಅಂತ ಇದ್ರಲ್ಲ, ಅಲ್ಲಿಗೆ ಯಾವ ಸಿನಿಮೆ ಮ್ಯಾನೇಜರ್ ಅಂತ ನಾನು ನಿಮ್ಮನ್ನು ವ್ಯಕ್ತಪಡಿಸಬೇಕಾಗತ್ತೆ. ನಾಳೆ 5 ಗಂಟೆ ಫಿಕ್ಸು, ನಾಳೆ 5 ಗಂಟೆಗೆ ನಿಗದಿಪಡಿಸಿ ಅಂತ ನಾನು ನಿಮಗೆ ಕೋರ್ತಾ ಇರೋದು. ಆಯ್ತು, ನಮ್ದು ಏನು ಇಲ್ಲ ಇಲ್ಲಿ, ನಮ್ದೆಲ್ಲ ಇಲ್ಲಿ ಏನು ದುಡಿಮೆ ಮಾಡಿ ನಿಮ್ಮ ಒಂದು ಗಲ್ಲಪೇಟಕ್ಕೆ ತುಂಬಿಸ್ತಾ ಇದಾರೆ, ಅವರು ಕ್ಷೇಮವಾಗಿರ್ಬೇಕು, ಅವರು ಸುರಕ್ಷಿತವಾಗಿರ್ಬೇಕು, ಅವ್ರಿಗೂ ನಮ್ಮಂಗೆ ಮಕ್ಕಳು ಮರಿ ಅಪ್ಪ ಅಮ್ಮ ಎಲ್ಲ ಇದಾರೆ ಅಷ್ಟೇ, ಇನ್ನೇನಿಲ್ಲ, ಇಲ್ಲೇನು ಬೇರೆ ಎತ್ಕೊಂಡು ಹೋಗಂತದೇನಿಲ್ಲ. ಸಾಮಾಜಿಕವಾಗಿ ಆರ್ಥಿಕವಾಗಿ ಸಂವಿಧಾನಬದ್ಧವಾಗಿ ಅವ್ರಿಗೆ ಏನು ಕೇಳ್ತಾ ಇದ್ರೆ ಬೇಡಿಕೆಗಳು, ಆ ಬೇಡಿಕೆಗಳು ನಿಮ್ಮ ಕೈಲಿ ಎಷ್ಟಾಗುತ್ತೆ, ನಿಮ್ಮ ಜಾಹೀರಾತುಗಳಲ್ಲಿ ಏನೆಲ್ಲ ತೋರಿಸ್ತಾ ಇದ್ರಿ, ಅದು ನಮಗೆ ಬೇಕಾಗಿರೋದು. ನೀವು ಯಾರ ಹತ್ರನಾರ ಹೋಗಿ ನೀವು ಏನಾರ ಮಾಡಿ, ನಾಳೆ 5 ಗಂಟೆಗೆ ಸಮಯ ನಿಗದಿಪಡಿಸ್ತಾ ಇದೀವಿ. ಅರಕ್ಷಕರಿದ್ದಾರೆ, ಇಲ್ಲಿ ನೊಂದಂತ ಪ್ರಜೆಗಳಿದ್ದಾರೆ, ಸಾರ್ವಜನಿಕರು ಸಹ ಇಲ್ಲಿದ್ದಾರೆ. ನಾಳೆ 5 ಗಂಟೆಗೆ ನಾವು ಬರ್ತೀವಿ, ನೀವು ಏನ್ ಮಾತಾಡ್ತೀರೋ ಏನ್ ಬಿಡ್ತೀರೋ, ಅವ್ರಿಗೆ ನ್ಯಾಯ ಸಿಗ್ಬೇಕು, ನಿಮಗೂ ನ್ಯಾಯ ಸಿಗ್ಬೇಕು. ಇವರಿಂದ ನಿಮ್ಗಾದ ನ್ಯಾಯ ಆಗಿದ್ರೆ ಇವ್ರನ್ನ ಬಿಡಲ್ಲ ನಾವು, ಇವ್ರಿಂದ ಇವ್ರೇನಾರ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಇವ್ರನ್ನ ಬಿಡಲ್ಲ ನಾವು. ಕಡ್ಡಿ ಎರಡು ತುಕ್ಕಡ ಆದಂಗೆ ವ್ಯವಹಾರ ಆಗ್ಬೇಕು. ಹಾ ನೋಡಿ ಗೆಳೆಯರೆ, ಇಲ್ಲಿ ಮೇಲ್ಪಟ್ಟ ವ್ಯವಸ್ಥಾಪಕರು ಮಾತಾಡಿದರೆ ನಾಳೆ 5 ಗಂಟೆಗೆ ಸಮಯವನ್ನ ನಿಗದಿಪಡಿಸಿ ಅಂತ ಹೇಳಿದರೆ, ನಾಳೆ 5 ಗಂಟೆಗೆ ನಿಗದಿಪಡಿಸೋಣ. ಅವರೇ ಸ್ಥಳ ಇಲ್ಲೇ, ಇಲ್ಲಿ ಎಲ್ಲೋ ಅವರೇ ಸ್ಥಳ ನಿಗದಿಪಡಿಸಿ, ನಾವು 5 ಜನ 3 ಜನ 4 ಜನ ಹೋಗಕ್ಕೆ ನಾವೇನು ಎಂ ಪಿ ಎಂ ಎಲ್ಗಳೆಲ್ಲ ಭ್ರಷ್ಟ ಅಧಿಕಾರಿಗಳೆಲ್ಲ ಭ್ರಷ್ಟ ರಾಜಕಾರಣಿಗಳೆಲ್ಲ ಓಪನ್ ಓಪನ್ ಚಾಲೆಂಜ್, ನಮ್ದು ಏನಿದ್ರು ಓಪನ್ ಆಗಿ ನೊಂದವ್ರಿಗೆ ನ್ಯಾಯ ಕೊಡ್ಸೋ ಅಂತ ನಮ್ದೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಗೆ ಇದು. ನಾವು ನಾಳೆ ಸಂಜೆ 5 ಗಂಟೆಗೆ ಹೇಳಿದ್ರೆ ನಾಳೆ 5 ಗಂಟೆಗೆ ಮಾಡೋಣ, ನಾಳೆ 5 ಗಂಟೆ ನೋಡಿ, ನಾನು ಊಟ ಕೊಡಿಸ್ತೀನಿ, ನಾನು ನೀರು ಕೊಡಿಸ್ತೀನಿ, ನಾನು ತಿಂಡಿ ಕೊಡಿಸ್ತೀನಿ, ನಡೀರಿ, ನಿಮ್ಗೆ ಏನಾಗಿಲ್ಲ.